ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಡೋಲೋ ಸಿಕ್ಸ್ ಫಿಫ್ಟಿ ಈ ಪ್ಯಾರಾಸೆಟಮೋಲ್ ಮಾತ್ರೆಯ ಹೆಸರನ್ನು ಕೇಳಲಾರದ ಬಡವನೂ ಇಲ್ಲ ಬಲ್ಲಿದನೂ ಇಲ್ಲ ಪಂಡಿತನೂ ಇಲ್ಲ ಪಾಮರನೂ ಇಲ್ಲ ಪ್ರತಿಯೊಬ್ಬರಿಗೂ ಜನಜನಿತವಾಗಿರುವಂಥ ಹೆಸರು ಈ ಟ್ಯಾಬ್ಲೆಟ್ದು ಕೋವಿಡ್ ಸಂದರ್ಭದಲ್ಲಿ ಎರಡೇ ಎರಡು ವಿಷಯಗಳು ಪ್ರಚಾರದಲ್ಲಿದ್ದವು ಒಂದು ರೆಮ್ಡಿಸಿವರ್ ಇನ್ನೊಂದು ಡೋಲೋ ಸಿಕ್ಸ್ ಫಿಫ್ಟಿ ಡೋಲೊ ಸಿಕ್ಸ್ ಫಿಫ್ಟಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಎಲ್ಲ ಕಡೆ ತೆಗೆದುಕೊಳ್ಳಲಿಕ್ಕೆ ಜನ ಮುಗಿಬೀಳ್ತಾ ಇದ್ರು ಆದರೆ ಮೆಡಿಕಲ್ ಸ್ಟೋರ್ ಕೌಂಟರ್ನವರು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತಗೊಂಡು ನಿಮಗೆ ಟ್ಯಾಬ್ಲೆಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಯಾಕೆಂದರೆ ಯಾರಿಗೆ ಕೋವಿಡ್ ಬಂದಿದೆ ಅವರು ವಿಷಯವನ್ನು ಮುಚ್ಚಿಟ್ಟು ಬಿಡಬಾರ್ದು ಮುಚ್ಚಿಟ್ಟು ಬೇರೆಯವರಿಗೆ ಸಾಂಕ್ರಾಮಿಕಗೊಳ್ಳಬಾರದು ಎನ್ನುವಂಥ ನಿಟ್ಟಿನಲ್ಲಿ ಒಂದು ನಿರ್ಬಂಧವನ್ನು ವಿಧಿಸಲಾಗಿತ್ತು ಈ ಡೋಲೋ ಸಿಕ್ಸ್ ಫಿಫ್ಟಿ ಕುರಿತಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮೊಕದ್ದಮೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲಾಗಿದೆ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪ ವಿಚಾರ ಡೋಲೋ ಸಿಕ್ಸ್ ಫಿಫ್ಟಿ ತನ್ನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನಲ್ಲಿ ತೆರಿಗೆ ಕಟ್ಟುವಾಗ ಒಂದು ಸಾವಿರ ಕೋಟಿ ರೂಪಾಯಿಗಳ ಕೊಡುಗೆಗಳನ್ನು ನಾವು ಡಾಕ್ಟ್ರುಗಳಿಗೆ ಕೊಟ್ಟಿದ್ದೇವೆ ಕೋವಿಡ್ ಸಂದರ್ಭದಲ್ಲಿ ಈ ಪ್ರಿಸ್ಕ್ರಿಪ್ಷನ್ ಬರೀಲಿಕ್ಕೆ ಡೋಲು ತೆಗೆದುಕೊಳ್ಳಿ ಅಂತ ಬರೆಯೋಕ್ಕೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಗೋಸ್ಕರ ಡಾಕ್ಟರ್ಗಳಿಗೆ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ ನಿಮ್ಗೆ ಗೊತ್ತು ಯಾವುದೇ ಡ್ರಗ್ ಡಾಕ್ಟ್ರು ಬರಿತಾನೆ ಅಂದರೆ ಯಾವುದೋ ಫಾರ್ಮಾಸ್ಯೂಟಿಕಲ್ ಕಂಪ್ನಿನವರು ಇವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಫಾರಿನ್ ಟೂರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪಾರ್ಟಿ ಕೊಟ್ಟಿದ್ದಾರೆ ಲಿಕರ್ ಸಪ್ಲೈ ಮಾಡಿದ್ದಾರೆ ಬೇರೆ ಏನೇನೋ ಆಸೆಗಳನ್ನು ಆಮಿಷಗಳನ್ನು ಒಡ್ಡಿದ್ದಾರೆ ಅಂತ ಎಲ್ಲರೂ ಜನಸಾಮಾನ್ಯರು ಕೂಡ ಅರ್ಥ ಮಾಡ್ಕೊತಾರೆ ಯಾವುದೇ ಡ್ರಗ್ ಬರಲಿ ಡಾಕ್ಟ್ರ್ ಅತ್ಯಂತ ನಿಷ್ಠೆಯಿಂದ ಮಾಡಿದರೂ ಶ್ರದ್ಧೆಯಿಂದ ಮಾಡಿದ್ರು ಪ್ರಾಮಾಣಿಕತೆಯಿಂದ ಬರೆದರೂ ಕೂಡ ಇಂಥದೊಂದು ಸಂದೇಹ ಎಲ್ಲರ ಮನಸ್ಸಿನಲ್ಲಿ ಬಂದು ಹೋಗುತ್ತೆ ಯಾಕೆಂದರೆ ವ್ಯವಸ್ಥೆ ಆಗಿದೆ ಫಾರ್ಮಾಸ್ಯುಟಿಕಲ್ ಲಾಬಿ ಅನ್ನೋದಿದೆಯಲ್ಲ ಅದು ಎಷ್ಟು ಬೃಹದಾಕಾರವಾಗಿ ಬೆಳೆದಿದೆ ಅಂದರೆ ಎಷ್ಟು ಕಬಂಧ ಬಾಹುಗಳನ್ನು ಅದು ಚಾಚಿದೆ ಅಂದರೆ ಯಾವ ವೈದ್ಯನೂ ಇದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿರಲಾರದಂಥ ಹಂತಕ್ಕೆ ಅದು ತಲುಪಿದೆ ಡಾಕ್ಟರ್ ತಾನು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಈ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ಗಳನ್ನ ಜೊತೆಗೆ ಇಟ್ಕೊಳ್ಳೋದು ಅನಿವಾರ್ಯ ಆಗೋ ಸ್ಥಿತಿಗೆ ಬಂದ್ಬಿಟ್ಟಿದೆ ಈಗ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯೇನು ಮೊಕದ್ದಮೆ ಏನಂದರೆ ಈ ಮಾರ್ಕೆಟಿಂಗ್ ಪ್ರಾಕ್ಟೀಸ್ ಇದೆಯಲ್ಲ ಬಾಯಿಗೆ ಬಂದಂಗೆ ರೇಟ್ ಹಾಕೋದು ಐವತ್ತು ಪೈಸೆ ಟ್ಯಾಬ್ಲೆಟ್ಗೆ ಐವತ್ತು ರೂಪಾಯಿ ಬರೆಯೋದು ಐವತ್ತು ರೂಪಾಯಿ ಡಗ್ ಡ್ರಗ್ಗಿಗೆ ಐದು ಸಾವಿರ ಬರೆಯೋದು ಇದಕ್ಕೆ ಒಂದು ಯೂನಿಫಾರ್ಮ್ ಕೋಡ್ ಅಂತ ಯಾಕಿಲ್ಲ ಆ್ಯಕ್ಚುಲಿ ಇರೋದು ಹೇಗಿದೆ ಅಂದರೆ ನೋಡಿ ಒಬ್ಬ ಆದರೆ ಆತ ಮೆಡಿಕಲ್ ಕೌನ್ಸಿಲ್ಗೆ ರಿಜಿಸ್ಟರ್ ಮಾಡ್ಕೊಂಡಿರ್ತಾನೆ ಒಬ್ಬ ಫಾರ್ಮಸಿಯವನು ಅಂಗಡಿ ತೆಗಿತಾನೆ ಅಂದರೆ ಅವನು ಒಂದು ಬಿ ಫಾರ್ಮಾ ಮಾಡಿರ್ತಾನೆ ಇಲ್ಲ ಡಿ ಫಾರ್ಮಾ ಮಾಡಿರ್ತಾನೆ ಅಂದರೆ ಫಾರ್ಮಸಿಟಿಕಲ್ ಓದಿರ್ತಾನೆ ಮತ್ತು ಲೈಸೆನ್ಸನ್ನು ತೆಗೆದುಕೊಂಡಿರ್ತಾನೆ ಇಬ್ಬರು ಕೂಡ ಸರ್ಕಾರದ ಮಾರ್ಗದರ್ಶಕ ಅನುಸರಣವಾಗಿಯೇ ತನ್ನ ವೃತ್ತಿಯನ್ನು ನಡೆಸಬೇಕು ಡಾಕ್ಟರ್ ಆಗಿರ್ಬೋದು ಫಾರ್ಮಾಸ್ಯೂಟಿಕಲ್ವನಾಗಿರ್ಬೋದು ಇವರನ್ನು ಒಂದು ನಿಯಂತ್ರಣಕ್ಕೆ ತರುವುದು ದೊಡ್ಡ ವಿಷಯ ಅಲ್ಲ ಇವರಿಗೆ ಒಂದು ನಿರ್ದೇಶನ ಸೂತ್ರಗಳನ್ನು ಬರೆಯುವುದು ದೊಡ್ಡ ವಿಷಯ ಅಲ್ಲ ಆದರೆ ಸರ್ಕಾರ ಯಾಕೆ ಬರಿತಾ ಇಲ್ಲ ಡೋಲೋ ಸಿಕ್ಸ್ ಫಿಫ್ಟಿ ಇದರ ಇದನ್ನು ಹೇಗೆ ದುರುಪಯೋಗ ಪಡಿಸ್ಕೊತಾ ಇದೆ ಅಂದರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿದೆ ಫೈವ್ ಹಂಡ್ರೆಡ್ ಎಮ್ ಜಿವರೆಗಿರುವಂಥ ಮಾತ್ರೆಗಳಿಗೆ ಇಷ್ಟೇ ಬೆಲೆ ಇರಬೇಕು ಅಂತ ಅದು ಒಂದು ರೇಟನ್ನು ನಿಗದಿಪಡಿಸಿದೆ ಡೋಲೋ ಕಂಪ್ನಿ ಏನು ಮಾಡುತ್ತೆ ಗೊತ್ತಾ ಡೋಲೋ ಕಂಪ್ನಿ ಫೈವ್ ಹಂಡ್ರೆಡ್ ಎಮ್ ಜಿ ಮೆಡಿಸಿನನ್ನು ಮಾರೋದಿಲ್ಲ ನೂರೈವತ್ತು ಸೇರಿಸತ್ತೆ ಡೋಲೋ ಸಿಕ್ಸ್ ಫಿಫ್ಟಿ ಅಂತ ಹೆಸರಿಡುತ್ತೆ ಈ ಐದುನೂರ ಮೇಲಿನ ಎಮ್ ಜಿ ಇದೆಯಲ್ಲ ಮಿಲಿಗ್ರಾಮ್ಸ್ ಅದಕ್ಕೆ ಯಾವುದೇ ನಿಬಂಧನೆ ಇಲ್ಲ ಎಷ್ಟು ಬೇಕಾದ ರೇಟ್ ಇರ್ಬೋದು ಹತ್ತು ಪೈಸೆಯ ಮಾತ್ರೆಯನ್ನು ಐವತ್ತು ರೂಪಾಯಿಗೆ ಮಾರ್ಬೋದು ಈ ನಿಯಂತ್ರಣ ಇರಲಾರ್ದಂಥ ಈ ಸೂತ್ರ ಏನಿದೆಯಲ್ಲ ಸರ್ಕಾರಿ ಕಾಯ್ದೆ ಏನಿದೆ ಅಲ್ಲ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದ ನಿಬಂಧನೆ ಏನಿದೆ ಅಲ್ಲ ಅದನ್ನು ದುರುಪಯೋಗಪಡಿಸಿಕೊಂಡು ಇಡೀ ಮಾರುಕಟ್ಟೆಯನ್ನು ಕೋವಿಡ್ ಸಂದರ್ಭದಲ್ಲಿ ಈ ಕಂಪನಿ ಲೂಟಿ ಮಾಡಿದೆ ಯಾವ ಬೆಂಚ್ನಲ್ಲಿ ಈ ಪ್ರಕರಣ ನಡೀತಲ್ಲ ಜಸ್ಟಿಸ್ ಚಂದ್ರಚೂಡ್ ಅಂತೇಳಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದ ಘನವ್ಯರ್ಥ ನ್ಯಾಯಾಧೀಶರು ಅವರ ಬೆಂಚಿಗೆ ಬರುತ್ತೆ ಅದು ಮಜಾ ಅಂದರೆ ಸ್ವತಃ ಚಂದ್ರಚೂಡವರು ಕೂಡ ಕೋವಿಡ್ನಿಂದ ಬಳಸಿ ಬಳಲಿದವ್ರೆ ಯಾವಾಗ ಈ ವಿಚಾರ ಕೇಳ್ತಾರೆ ಗಾಬರಿಯಾಗಿಬಿಡ್ತಾರವ್ರು ಹೌದಲ್ಲ ರೀ ನಾನು ಕೂಡ ಕೋ ಪ್ಯಾರಾಸಿಟಮಾಲ್ ತೊಗೊಂಡು ತೆಗೆದುಕೊಂಡಿದ್ದೀನಿ ನಾನು ಕೂಡ ಡೋಲೋ ಸಿಕ್ಸ್ ಫಿಫ್ಟಿ ತೆಗೆದುಕೊಂಡಿದ್ದೀನಿ ನಾನು ರೆಮಿಸಿವಿರ್ ತೆಗೆದುಕೊಂಡಿದ್ದೀನಿ ಇಷ್ಟು ದೊಡ್ಡ ಮಾಫಿಯಾನ ಇದು ಡಾಕ್ಟ್ರುಗಳಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಉಡುಗೊರೆ ಕೊಡ್ತಾರೆ ಅಂದರೆ ಯಾವ ಮಟ್ಟಿನ ಲಾಭವನ್ನು ಈ ಕಂಪ್ನಿ ಮಾಡಿರ್ಬೋದು ಇದಕ್ಕೊಂದು ಮಾರ್ಗದರ್ಶಿ ಸೂತ್ರವೇ ಇಲ್ಲ ಅಂದರೆ ಹೇಗೆ ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ಒಂದು ನೋಟಿಸನ್ನು ಈಗ ಇಶ್ಯೂ ಮಾಡಿದ್ದಾರೆ ಅಲ್ಲಿರುವಂಥ ತುಷಾರ್ ಮೆಹ್ತಾ ಈ ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗಿದೆ ಸರ್ಕಾರ ಇದಕ್ಕೆ ಉತ್ತರವನ್ನು ಕೊಡುತ್ತೆ ಆದರೆ ಈ ದೇಶದಲ್ಲಿ ಯಾವ ಮೆಡಿಕಲ್ ಲಾಬಿ ಇದೆಯಲ್ಲ ಫಾರ್ಮಾಸ್ಯೂಟಿಕಲ್ ಲಾಬಿ ಇದಕ್ಕೆ ನಿಯಂತ್ರಣ ತರದೇ ಹೋದರೆ ಇಂಥ ಡೋಲೋದಂಥ ಕಂಪ್ನಿಗಳು ನಮ್ಮಂಥ ಜನಸಾಮಾನ್ಯರನ್ನು ಕೊಳ್ಳೆ ಹೊಡೆಯೋದು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಯೋಚನೆ ಮಾಡಿ ನೋಡಿ ನಮಸ್ಕಾರ ನಮ್ಮ ಈ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ